ಮೂಡಲಗಿಯಲ್ಲಿ ಏಳು ಭ್ರೂಣ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಮೂಡಲಗಿಯಲ್ಲಿ ಏಳು ಭ್ರೂಣಗಳು ಪತ್ತೆಯಾಗಿವೆ. ಪಟ್ಟಣದ ಸೇತುವೆ ಕೆಳಗೆ ಐದು ಡಬ್ಬಿಯಲ್ಲಿ ಏಳು ಭ್ರೂಣಗಳು ಪತ್ತೆಯಾಗಿವೆ. ಇದು ಭ್ರೂಣಲಿಂಗ ಪತ್ತೆ ಮತ್ತು ಭ್ರೂಣಗಳ ಹತ್ಯೆಯಾಗಿದೆ. ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಸ್ಥಳೀಯ ಠಾಣೆಗೆ ದೂರು ದಾಖಲಿಸಲಾಗುತ್ತಿವೆ. ಇವೆಲ್ಲವೂ ಭ್ರೂಣಗಳು ಐದು ತಿಂಗಳು ತುಂಬಿವೆ. ಈಗಾಗಲೇ ಸ್ಥಳೀಯ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಕೇಸ್ ದಾಖಲಾದ ಬಳಿಕ ಅವುಗಳನ್ನು ಬೆಳಗಾವಿಯ ವಿವಿಧ ವಿಜ್ಞಾನ ಪ್ರಯೋಗಾಲಯಕ್ಕೆ ತಂದು ಪರೀಕ್ಷೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಒಂದು ಬ್ರಿಡ್ಜ್ ಕೆಳಗಡೆ ಒಂದು ಐದು ಬಾಟಲಲ್ಲಿ ಒಟ್ಟು ನಮಗೆ ಏಳು ಅದಂತೆಲ್ಲ ಫೀಟರ್ಸ್ಗಳು ಸಿಕ್ಕಿದ್ದಾವೆ ನಮಗೆ. ಸೊ ಅದನ್ನೆಲ್ಲ ನಾವು ಅಲ್ಲಿ ಲೋಕಲ್ ಡಾಕ್ಟರ್ಸ್ಗೆ ನಾವು ಇಂಟಿಮೇಟ್ ಮಾಡಿಬಿಟ್ಟು ಮತ್ತು ಕನ್ಸರ್ನ್ಡ್ ಪ್ರೋಗ್ರಾಮ್ ಆಫೀಸರ್ಗೆ ಇಂಟಿಮೇಟ್ ಮಾಡಿ ಅವ್ರು ಕಳಿಸಿ ಆಗಿದೆ. ಅವರೆಲ್ಲ ಬಾಟಲ್ಗಳನ್ನೆಲ್ಲ ತೊಗೊಂಬಂದು ನಮ್ಮದು ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಮುಡಿಲಿಯಲ್ಲಿ ಇಟ್ಟಿದ್ದಾರೆ. ಅದನ್ನೊಂದು ಕಂಪ್ಲೇಂಟ್ ಕೊಡಿಸಿ, ಅದು ಪಂಚಾಯತಿ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿ ಅದನ್ನು FIR ಅನ್ನು ಮಾಡಿಸಿ ಅದು ಮುಂದಿನ ಹೆಚ್ಚಿನ ತಪಾಸಣೆಗಾಗಿ ನಾವು ಇಲ್ಲಿ ಫಾರೆನ್ಸಿಕ್ಲ ಬೆಳಗಾವಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆ ಯಾರದಾರ ಅಂತ ನಾವು ತನಿಖೆ ಮಾನ್ಯ ಜಿಲ್ಲಾಧಿಕಾರಿ ಜೊತೆಗೆ ಚರ್ಚಿಸಿ ಒಂದು ತನಿಖಾ ತಂಡ ರಚಿಸಿ ಅದು ಯಾರು ತಪ್ಪಿಸ್ತಾರಲ್ಲ ಅವಿರುದ್ಧ ಕಾನೂನು ಪ್ರಕಾರವಾಗಿ ಅದು ಉಗ್ರ ಕ್ರಮ ತಗೋತೀವಿ ಅಂತ ತಮ್ಮಲ್ಲಿ ಇದು ಯಾವಾಗಿದೆ ಗೊತ್ತಾಗಿಲ್ಲ. ನಮ್ಗೆ ಗೊತ್ತಾಗಿದ್ದು ಬೆಳಿಗ್ಗೆ ಎಷ್ಟು ಹತ್ತುವರೆ ಗಂಟೆ ನಮ್ಗೆ ಗೊತ್ತಾಗಿತ್ತು. ಸೊ ಇಮಿಡಿಯೇಟ್ಲಿ ನಾವು ಅಲ್ಲಿ ಇದ್ದಿದ್ದ ವೈದ್ಯಾಧಿಕಾರಿ ಆದ ಅಲ್ಲಿ ಡಾಕ್ಟರ್ ಭಾರತಿ ಕೋನಿ ಅವರಿಗೆ ನಾವು ಇಂಟಿಮೇಟ್ ಮಾಡಿ ಅವ್ರು ಹೋಗಿಬಿಟ್ಟು ಅಲ್ಲಿ ಎಲ್ಲ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿ ಅವೆಲ್ಲ ಬಾಟಲ್ಗಳನ್ನು ಒಟ್ಟು ಐದು ಬಾಟಲ್ಗಳನ್ನು ತೆಗೆದುಕೊಂಡು ಇದಕ್ಕೆ ಬಂದಿದ್ದಾರೆ. ಅವರು ನಮ್ಮ ಮೂಡಲಗಿ ಮಾಸ್ಟರ್ ರೂಮಲ್ಲಿ ಇಟ್ಟಿದ್ದಾರೆ. ಸದ್ಯ ಬಾಟಲ್ಸ್ ಎಲ್ಲ ಅಲ್ಲೇ ಇದ್ದಾವೆ. ಇನ್ನು ಅದು ಪೊಲೀಸ್ ಕಂಪ್ಲೇಂಟ್ ಆಗಿ FIR ಆಗಬೇಕು. ಅದು ಕಂಪ್ಲೇಂಟು ಯಾರು ಕೊಡಬೇಕು ಅಂತ ಸಮಸ್ಯೆ ಇತ್ತು. ಸೊ ಅದಕ್ಕೆ ನಾವು ಅಲ್ಲೇ ಮುನ್ಸಿಪಾಲ್ಟಿ ಅವ್ರದ್ದು ಕಂಪ್ಲೇಂಟ್ ಕೊಡಿಸಿಬಿಟ್ಟು ಅದು ಆಮೇಲೆ ಮುಂದಿನ ತನಿಖೆಗಾಗಿ ನಾವು FIR ಮಾಡಿಸಿಬಿಟ್ಟು ಇಲ್ಲಿ ಬೆಳಗಾವಿ ಬಾಡಿ ಎಲ್ಲ ಬಾಟಲ್ಗಳನ್ನು ಇಲ್ಲಿ ಬೆಳಗಾವಿಗೆ ಶಿಫ್ಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ರಾಥಮಿಕ ಪ್ರಕಾರ ಭ್ರೂಣ ಹತ್ಯೆ ಆಗಿ ನಿಜ ಇದೆ? ಪ್ರಾಥಮಿಕ ನೋಡಿದರೆ ಇದು ಭ್ರೂಲಿಂಗ ಪತ್ತೆ ಮತ್ತು ಹತ್ಯೆ ಅಂತ ಹೇಳ್ಬೋದು. ಭ್ರೂಲಿಂಗ ಪತ್ತೆ ಮತ್ತು ಹತ್ಯೆ ಅಂತ ಖಂಡಿತ ಕಟಾಖಂಡಿತವಾಗಿ ಹೇಳ್ಬೋದು. ನಾವು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳ ಬೆಳವಣಿಗೆ ಆಗಲಂತ ಸಂದರ್ಭದಲ್ಲಿ ಇವೆಲ್ಲ ನನ್ನ ಫೋಟೋ ಇವೆಲ್ಲ ನೋಡಿದರೆ ಎಲ್ಲ ಐದು ತಿಂಗಳ ಮೇಲಿದ್ದ ಬೇಬಿ ಅಂತ ಕಾಣುತ್ತೆ. ಎಲ್ಲ ಅಂಗಾಂಗಗಳು ಎಲ್ಲ ಡೆವಲಪ್ಮೆಂಟ್ ಆಗಿದ್ದಾವೆ. ಸೊ ಆಲ್ಮೋಸ್ಟ್ ಎಲ್ಲ ಮೋರ್ ದೆನ್ ಫೈವ್ ಮಂತ್ಸ್ ಫಿಟ್ನೆಸ್ ಅದಾವ ಅಂತ ನಾವು ಹೇಳ್ಬೋದು. ನಾವು ಮತ್ತೆ ಕೇಳಿ, ಇದನ್ನು ಯಾರು ಮಾಡಿದ್ದಾರೆ, ಎಲ್ಲಿಂದ ಬಂದಿದ್ದು ಎಂಬ ಬಗ್ಗೆ ತನಿಖೆ ಮಾಡಲಾಗುವುದು. ಭ್ರೂಣ ಹತ್ಯೆ ಕುರಿತಂತೆ ತನಿಖೆಗೆ ಒಂದು ತಂಡ ರಚನೆ ಮಾಡಲಾಗುವುದು. ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಂಡ ರಚನೆ ಮಾಡ್ತೀವಿ ಎಂದು ಹೇಳಿದರು. ರಾಜ್ ಹಿರೇಮಠ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.